ಕಲ್ಲು ಚಟ್ಟೆ ಇದೆ ಅದರಲ್ಲಿ ಒಂದು ಈಗ ಒಂದು ಕಲಂನಲ್ಲಿ ಅಡಿಕೆ ಜಗಿಯುವ ಚಟ್ಟೆ ಇದೆ ಇದೆ ಅಂತ ಹೇಳಿ ಒಂದು ಅದೀಗ ನೆಕ್ಸ್ಟ್ ಈಗ ಯಾರಾದ್ರೂ ಕೊಟ್ಟಿಗೆ ಹೋದ್ರೆ ಹಿನ್ನೆಲೆ ಅಡಿಕೆ ಜಗಿಯ ಚಟ ಇದೆಯಾ? ಹೌದು, ಈಗ ರಾಜ್ಯದಲ್ಲಿ 70,000 ಜನ ಅದನ್ನ ಕ್ಲಿಕ್ ಮಾಡಿದ್ರೆ ಹೌದು ನಾವು ಚಟ ಇತ್ತು ಅಂತ ಹೇಳಿ ನೋಡಿ. ಪ್ರಪಗಂಡ ಹೇಗೆ ಬೇಕಾದರೂ ಮಾಡ್ಬೋದು, ಅದಕ್ಕೆ ಬೇಕಾಗಿರತಕ್ಕಂಥ ಅಂಕಿಅಂಶಗಳನ್ನು ಮಾಹಿತಿಯನ್ನು ಹೇಗೆ ಬೇಕಾದರೂ, ಅದು ಪೂರಕ ಒಂದು ಚರ್ಚೆ ಇರಲಿ ಅಥವಾ ಮಾರಕ ಚರ್ಚೆ ಇರಲಿ, ಮುಂದಿನ ದಿವಸದಲ್ಲಿ ನಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ಅಡಿಕೆ ಇದೊಂದು ಔಷಧೀಯ ಗುಣ ಇರತಕ್ಕಂಥ ವಸ್ತು ಅನ್ನುವಂಥದ್ದನ್ನು ನಾವು ದೃಢೀಕರಿಸ್ತೀವಿ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪೂರಕ ಮಾಹಿತಿಗಳು ನಮಗೆ ಲಭ್ಯ ಇದೆ. ಅಷ್ಟರ ನಂತರದಲ್ಲಿ ನೀವು ಹೇಳಿರತಕ್ಕಂಥ ಅನೇಕ ಸಣ್ಣ ಪುಟ್ಟ ಏನು ಗೊಂದಲಗಳಿದೆ ಅದು ನಿವಾರಣೆ ಆಗುತ್ತೆ. ಮೇಲ್ನೋಟಕ್ಕೆ ಹಾಗೆ ಕೆಲವೊಂದ್ಸರಿ ಇರಬಹುದು, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ಇದನ್ನ ಪರಂಪರಾಗತವಾಗಿ ಅಡಿಕೆಯನ್ನ ಪ್ರಿಸರ್ವ್ ಮಾಡ್ತಕ್ಕಂಥ ನಮ್ಮ ಟೆಕ್ನಾಲಜಿ ಏನಿತ್ತು, ವರ್ಷ 2 ವರ್ಷ 5 ವರ್ಷ ಅಡಿಕೆಯನ್ನು ಕಾದಿಡ್ತಿದ್ರು. ಅವತ್ತಿನ ದಿವಸ ಇದನ್ನೇನು ಬಳಸ್ತಿರ್ಲಿಲ್ಲ. ಇವತ್ತಿನ ದಿವಸ ಗುಟ್ಕಾದಲ್ಲಿ ಬೇರೆ ಬೇರೆ ಕಾರ್ಸಿನೋಜೆನಿಕ್ ವಸ್ತುಗಳನ್ನು ಸೇರಿಸ್ಕೊಂಡು ಅಡಿಕೆಗೆ ಆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಿದ್ರು. ಮುಂದಿನ ದಿವಸದಲ್ಲಿ ಅಡಿಕೆ ಇದೊಂದು ಶುದ್ಧ ಆಯುರ್ವೇದಿಕ್ ವಸ್ತು. ಇದು ತಾಂಬೂಲವನ್ನು ನಾವು ಹಾಕ್ತೀವಿ, ಸುಮಾರು 2,000ಕ್ಕೂ ಹೆಚ್ಚು ಆಲ್ಕೋಲೈಡ್ಸ್ಗಳಿರ್ತವೆ. ಸುಣ್ಣ ಹಾಕ್ತೀವಿ, ಎಲೆಯನ್ನು ಹಾಕ್ತೀವಿ. ಉದಾಹರಣೆಗೆ ಇವತ್ತು ಅಸಿಟಿಕ್ ಕಂಟೆಂಟ್ ಏನಿದೆ ಇದನ್ನ ಸುಣ್ಣ ನ್ಯೂಟ್ರಲ್ ಮಾಡುತ್ತೆ ನಾವು ತಿಂದಾಗ. ಹೀಗೆ ಅತ್ಯಂತ ಪವಿತ್ರ ರೀತಿಯಲ್ಲಿ ನಾವು ಇದನ್ನ ಉಪಯೋಗಿಸುವಂತಹ ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದೀವಿ ಮತ್ತು ಅದೇ ಥರ ನಡ್ಕೊಂಡು ಕೂಡ ಬಂದಿದ್ದೀವಿ. ನಾವು ಚರ್ಚೆ ಏನೇ ಮಾಡಿದ್ರು ಕೂಡ ನಮಗೆ ವಿಶ್ವಾಸ ಇದೆ ಅಡಿಕೆ ಇದೊಂದು ಆರೋಗ್ಯಪೂರ್ಣ ವಸ್ತು ಅನ್ನುವಂಥದ್ದು ನಾವು ಸಿದ್ಧ ಮಾಡ್ತೀವಿ. ಧನ್ಯವಾದಗಳು.